ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು GDSನ ಒಂದು ರಿಲೇಟೆಡ್ ಆಗಿ ನಾನು ಯಾವುದೇ ಒಂದು ಅಪ್ಡೇಟನ್ನು ಕೊಟ್ಟರೆ, ನಾನು ಯಾವುದೇ ರೀತಿಯಂತಹ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದರೆ, ನಾನು ಬಹಳಷ್ಟು ದಿನಗಳಿಂದ ಒಂದು ಅಬ್ಸರ್ವ್ನ ಮಾಡ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ. ಬಹಳಷ್ಟು ನಮ್ಮ ಒಂದು ಕರ್ನಾಟಕದಿಂದ ವಿವಿಧ ಒಂದು ಡಿಸ್ಟಿಕ್ಗಳಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಒಂದು ಮೇಜರ್ ಆಗಿರುವಂತಹ ಒಂದು ಕಮೆಂಟನ್ನು ಮಾಡ್ತಿದ್ದಾರೆ. ಅದೇನೆಂದರೆ, ಬ್ರದರ್, ನಮ್ಮದು SLCನಲ್ಲಿ 70%, 80%, 88%, 90%, 98% ಈ ರೀತಿಯಾಗಿರುವಂತಹ ನಮ್ಮ ಒಂದು ಪರ್ಸೆಂಟೇಜ್ ಇದೆ. ಈ ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಬಾರಿ 2024 ಮೊದಲೇ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗಬಹುದಾ ಅಂತಹ ಪದೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ವಿವಿಧ ಒಂದು ಡಿಸ್ಟಿಕ್ಗಳಿಂದ, ಜಿಲ್ಲೆಗಳಿಂದ ಈ ರೀತಿಯಾಗಿರುವಂತಹ ಒಂದು ಕಮೆಂಟ್ಗಳು ಬರ್ತಾ ಇದಾವೆ. ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋದಲ್ಲಿ SLCನಲ್ಲಿ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ನೋಡಿ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿದ್ರೆ ನಿಮ್ಮದು SLCನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ತಾವು ಈ ಬಾರಿ ಅಪ್ಲೈಯನ್ನ ಮಾಡಬಹುದಾ ಎಂಬುದರ ಬಗ್ಗೆ ತಮಗೆ ಖಂಡಿತವಾಗಿ ಒಂದು ಕ್ಲಾರಿಟಿ, ಕನ್ಫರ್ಮೇಶನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದರ ಒಂದು ಜೊತೆಗೆ ಇದರ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ಇದರ ಒಂದು ಕಟ್ ಆಫ್ ಏನಿರುತ್ತೆ, ಈ ಬಾರಿ ಈ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಮೆರಿಟ್ ಲಿಸ್ಟ್ಗಳನ್ನು ಈ ಬಾರಿ ರಿಲೀಸನ್ನು ಮಾಡ್ಬೋದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನು ಮಾಡ್ತಾ ಇದ್ದೀನಿ. ಗಾಯ್ಸ್, ಸ್ಕ್ರೀನ್ ಮುಖಾಂತರ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಸಾಧ್ಯವಾದಷ್ಟು ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ಬಟ್ ನಿಮಗೆ ಇರುವಂತಹ ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಬನ್ನಿ, ವಿಡಿಯೋ ಮುಂದುವರಿಸೋ ಮುಂಚೆ ತಾವೇನಾದರೂ ಚಾನಲ್ಗೆ ಹೊಸಬ್ರಿದ್ರೆ ಫಟಾಫಟ್ ಈ ಒಂದು ಚಾನಲ್ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡ್ಬೋದು ಈ ಒಂದು ಸ್ಕ್ರೀನ್ ಮೇಲೆ. ಪೋಸ್ಟ್ ಆಫೀಸ್ GDS ನ್ಯೂ ವೇಕೆನ್ಸಿ 2024 ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ತಿಂಗಳು ಏನು ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ನಮ್ಮ ಒಂದು ಕರ್ನಾಟಕದಂತಹ ವಿವಿಧ ಒಂದು ಜಿಲ್ಲೆಗಳಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಈ ಬಾರಿ ಏನೋ ಒಂದು ಅಪ್ಲೈಯನ್ನು ಮಾಡಕ್ಕೆ ತಯಾರಾಗಿದ್ದೀರಿ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ನನ್ನ ಈ ಒಂದು ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್, ಶುಭವಾಗಲಿ, ಪ್ರತಿಯೊಬ್ಬರ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಸೆಲೆಕ್ಷನ್ ಅನ್ನ ನಡೀಲಿ. ಓಕೆನಾ? ಮೊದಲನೇದಾಗಿ ಇಲ್ಲಿ ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಈ ಒಂದು ಡೀಟೇಲ್ಸ್ ಅನ್ನ ಪ್ರತಿಯೊಬ್ಬರು ತಿಳಿಯೋದು ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಈ ಬಾರಿ ನೋಟಿಫಿಕೇಶನ್ ನ ಏನ್ ರಿಲೀಸ್ ಅನ್ನ ಮಾಡ್ತಾರೆ, ಇದು ಒಂದು Cycle 7 ಎನ್ನುವಂತಹ ಒಂದು ನೋಟಿಫಿಕೇಶನ್ ಒಂದು ಆಧಾರದ ಮೇಲೆ ರಿಲೀಸ್ ಅನ್ನ ಮಾಡ್ತಾರೆ. 2023ನಲ್ಲಿ ಒಂದು Cycle 5 ಆಗಿರ್ಬೋದು, 6 ಆಗಿರ್ಬೋದು, ಆ ಒಂದು ರೀತಿಯಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ. ಬಟ್ ಈ ಬಾರಿ ಮೊದಲನೇ ಒಂದು ನೋಟಿಫಿಕೇಶನ್ Cycle 7 ನ ಒಂದು ಏನೋ ಒಂದು ಹೆಸರಿನ ಮೇಲೆ ರಿಲೀಸ್ ಅನ್ನ ಮಾಡ್ತಾರೆ. ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳು ಎಷ್ಟು ರಿಲೀಸ್ ಅನ್ನ ಮಾಡಬಹುದು. ಇವತ್ತು ಕೂಡ ಗ್ರಾಮೀಣ ಡಾಕ್ ಸೇವಕನ ಮಹಾಸಚಿವರಾಗಿರುವಂತಹ SS ಮಹಾದೇವಯ್ಯರ್ ಕೂಡ ಇವತ್ತು ಕೂಡ ಒಂದು ಅಪ್ಡೇಟ್ ಅನ್ನ ಹೇಳಿದ್ದಾರೆ, ಈ ಒಂದು ಮಾತನ್ನ ಹೇಳಿದ್ದಾರೆ. ಈ ಬಾರಿ ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ 35,000 ಇಂದ ಹಿಡಿದು 40,000 ವರೆಗೂ ಒಂದು ಏನು ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಬಹುದು. ಓಕೆನಾ? ಈ ಒಂದು ವೇಕೆನ್ಸಿಗಳು ಒಂದು ಸ್ಟೇಟ್ ವೈಸ್ ರಿಲೀಸ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ವೈಸ್ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ನಾನು ವಿಡಿಯೋ ಕೊನೆಯಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ. ಓಕೆನಾ? ಆ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಮ ಒಂದು ಸ್ಟೇಟ್ ಕೂಡ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಬಹುದು ಕೂಡ ಇಲ್ಲಿ ಒಂದು ಚರ್ಚೆಯನ್ನ ನಾವು ಮಾಡೋಣ. ಓಕೆ, ನಂತರ ಇಲ್ಲಿ ಒಂದು ಪೋಸ್ಟ್ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ತಮಗೆ ಗೊತ್ತಿರುವಂಥದ್ದು ಏನಂದ್ರೆ BPM ಏನೋ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವು ಕರಿತೀವಿ, ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ಡಾಕ್ ಸೇವಕ್, ಸುಮಾರು ಈ ಮೂರು ಪೋಸ್ಟ್ ಮೇಲೆ ಈ ಬಾರಿ ಕೂಡ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. BPM ABPM ಡಾಕ್ ಸೇವಕ್ನ ಒಂದು ಕೆಲಸ ವರ್ಕ್ ಏನಿರುತ್ತೆ ಅಂತ ಬಹಳಷ್ಟು ಬಾರಿ ನಾನು ಹೇಳಿದ್ದೀನಿ. ಓಕೆನಾ? ರೀಸೆಂಟ್ ಆಗಿರುವಂತಹ ಒಂದು ವಿಡಿಯೋಸ್ನಲ್ಲಿ ಹೋದ್ರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಸಿಕ್ಕೇ ಸಿಗುತ್ತೆ. ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ಈ ಬಾರಿ ಯಾವುದೇ ರೀತಿಯಂತಹ ಒಂದು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ನ ಕೇಳಿಲ್ಲ, ಸೆಕೆಂಡ್ PC ಆಗಿರ್ಬೋದು, ಡಿಗ್ರಿಯನ್ನು ಕೇಳಿಲ್ಲ. ಏನಕ್ಕಂದ್ರೆ ಮ್ಯಾಕ್ಸಿಮಮ್ ಆಗಿರುವಂತಹ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅವರು ಒಂದು SLCನಲ್ಲಿ ಪರ್ಸೆಂಟೇಜ್ ಚೆನ್ನಾಗಿಲ್ಲ, ಆದರೆ ಸೆಕೆಂಡ್ PCನಲ್ಲಿ ಪರ್ಸೆಂಟೇಜ್ ಚೆನ್ನಾಗಿದೆ. ಬಟ್ ಇಲ್ಲಿ ಒಂದು ಫೈನಲ್ ಆಗಿರುವಂತಹ ನಿಮ್ಮ ಒಂದು ಕ್ವಾಲಿಫಿಕೇಶನ್ ವಿದ್ಯಾರ್ಹತೆಯನ್ನು ಕೇಳಿರುವಂಥದ್ದು ಕೇವಲ ಒಂದು SLCನೇ ಇಲ್ಲಿ ಒಂದು ಕೊನೆಯದಾಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ 18-40 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. OBCನ ಒಂದು ಕ್ಯಾಟಗರಿಗೆ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ನ ಸಿಗುತ್ತೆ. ಅಂದ್ರೆ ಒಂದು 18-43 ವರ್ಷವರೆಗೂ ತಾವು ಅಪ್ಲೈ ಮಾಡಬಹುದು. SC/ST ನ ಒಂದು ಕ್ಯಾಟಗರಿಗೆ 5 ವರ್ಷದಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. 18-45 ವರ್ಷವರೆಗೂ ತಾವು ಅಪ್ಲೈ ಮಾಡಬಹುದು.
ಇದರ ಒಂದು ಜೊತೆಗೆ ಕೆಲವೊಂದು ಕೆಲವೊಂದು ಏನೋ ಒಂದು ಕ್ವಾಲಿಫಿಕೇಶನ್ನ ಕೇಳಿದ್ದಾರೆ. ಇಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ಗಳು ಬಗ್ಗೆ ತಮಗೆ ಇಲ್ಲಿ ಗೊತ್ತಿರಬೇಕು. ಏನಕ್ಕಂದರೆ ಮ್ಯಾಕ್ಸಿಮಮ್ ಆಗಿ ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ನ ಒಂದು ವರ್ಕ್ ಎಲ್ಲಿರುತ್ತೆ, ಗ್ರಾಮೀಣ ಭಾಗದಲ್ಲಿ ಅಂದರೆ ವಿಲೇಜ್ ಸೈಡಲ್ಲೇ ಒಂದು ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಆ ಒಂದು ವಿಲೇಜ್ ಸೈಡ್ ಅಂದ ಮೇಲೆ ಆ ಒಂದು ವಿಲೇಜಲ್ಲಿ ಮಾತಾಡುವಂತಹ ಒಂದು ಲ್ಯಾಂಗ್ವೇಜ್ ತಮಗೆ ಒಂದು ಗೊತ್ತಿರಬೇಕು ಅಂತ ಒಂದು ಏನೋ ಒಂದು ಮೊದಲನೇ ಒಂದು ಕ್ವಾಲಿಫಿಕೇಶನ್ನ ಕೇಳಿದ್ದಾರೆ, ಕಂಡೀಷನನ್ನು ಕೇಳಿದ್ದಾರೆ. ನಂತರ ಒಂದು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕೂಡ ಇಲ್ಲಿ ಒಂದು ತಮಗೆ ಏನು ಒಂದು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಈ ಬಾರಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ, ಖಂಡಿತವಾಗಿ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಪ್ರತಿಯೊಬ್ಬರು ತಯಾರು ಮಾಡ್ಕೊಳ್ಳೋದು ಬಹಳ ಅಂದರೆ ಬಹಳ ಒಂದು ಒಳ್ಳೆಯ ಒಂದು ಕೆಲಸ. ಎರಡು ತಿಂಗಳು, ಸುಮಾರು ಎರಡು ತಿಂಗಳ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟನ್ನು ತಾವು ತಯಾರನ್ನು ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಈ ಬಾರಿ ಬಿ ಪಿ ಎಂ ಆಗಿರ್ಬೋದು, ಎ ಬಿ ಪಿ ಎಂ ಆಗಿರ್ಬೋದು, ಡಾಕ್ ಸೇವಕ್ನಲ್ಲಿ ಈ ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಹೇಳ್ಬೋದು, ಹೇಳದೇ ಇರ್ಬೋದು. ಒಂದು ವೇಳೆ ಹೇಳಿಬಿಟ್ರೆ ಆಮೇಲೆ ತಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಆ ಒಂದು ರೀಸನಿಂದ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ರೆಡಿಯನ್ನು ಮಾಡ್ಕೊಳ್ಳಿ. ನಂತರ ಒಂದು ನಾಲೆಜ್ ಆಫ್ ಸೈಕ್ಲಿಂಗ್ ಅಂತ ಕೇಳಿದ್ದಾರೆ, ತಮಗೆ ಒಂದು ಸೈಕ್ಲಿಂಗ್ ಅನ್ನೋದು ಸೈಕಲ್ ಅನ್ನೋದು ಬರಲೇಬೇಕು. ಆಬ್ವಿಯಸ್ಲಿ ಇದು ಕೂಡ ಒಂದು ಏನೋ ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಡೆಮೋನ ನಿಮ್ಮ ಬಳಿ ತಗೊಳ್ಳಲ್ಲ, ಜಸ್ಟ್ ಒಂದು ಕಂಡೀಷನ್ಸ್ ಅನ್ನು ಕೊಟ್ಟಿದ್ದಾರೆ, ಜಸ್ಟ್ ತಮಗೆ ಬರುತ್ತೆ ಅಂತ ತಾವು ಆರಾಮಾಗಿರಿ. ನಂತರ ನಿಮ್ಮ ಒಂದು ಎಸ್ ಎಲ್ ಸಿನಲ್ಲಿ ಈ ಎರಡು ಸಬ್ಜೆಕ್ಟ್ಗಳು ಆಬ್ವಿಯಸ್ಲಿ ಇರಲೇಬೇಕು. ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಎರಡು ಸಬ್ಜೆಕ್ಟ್ಗಳು ಮ್ಯಾಂಡಿಟರಿ ಆಗಿ ಎಸ್ ಎಲ್ ಸಿನ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಮೆನ್ಷನ್ ಆಗಿರಬೇಕು. ಆ ಒಂದು ಸಂದರ್ಭದಲ್ಲಿ ಮಾತ್ರ ತಾವು ಅಪ್ಲೈಯನ್ನು ಮಾಡೋಕ್ಕೆ ಕ್ವಾಲಿಫೈ ಆಗಿರುತ್ತೀರ. ನಂತರ ಒಂದು ಸೆಲೆಕ್ಷನ್ ಪ್ರೋಸೆಸ್, ಆಯ್ಕೆಯ ಒಂದು ವಿಧಾನದ ಬಗ್ಗೆ ಮಾತಾಡಕ್ಕೆ ಹೋದ್ರೆ, ಮೊದಲನೇದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ತಾವು ಅಪ್ಲೈಯನ್ನು ಮಾಡ್ತೀರಾ, ಓಕೆನಾ? ಅಪ್ಲೈಯನ್ನು ಮಾಡಿದ ನಂತರ ಏನು ಒಂದು ಕರೆಕ್ಷನ್ ಆಗಿರ್ಬೋದು, ಏನಾದರೂ ಕರೆಕ್ಷನ್ನ ಮಾಡ್ಕೋಬೇಕಾ ಎನ್ನುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಎರಡು ಅಥವಾ ಒಂದು ಮೂರು ದಿನದ ಒಂದು ಟೈಮನ್ನು ಕಾಲಾವಕಾಶನ ಇಲ್ಲಿ ತಮಗೆ ಕೊಟ್ಟೇ ಕೊಡ್ತಾರೆ. ನಂತರ ಇಲ್ಲಿ ಒಂದು ಎಸ್ ಎಲ್ ಸಿ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ಗಳನ್ನು ಈ ಬಾರಿ ರಿಲೀಸನ್ನು ಮಾಡ್ತಾರೆ, ಓಕೆನಾ? ನೋಡಿ, ಈ ಬಾರಿ ಎಷ್ಟು ಮೆರಿಟ್ ಲಿಸ್ಟ್ಗಳನ್ನು ರಿಲೀಸನ್ನು ಮಾಡ್ತಾರೆ ಎಂಬುದರ ಬಗ್ಗೆ ತಮಗೆ ಡೌಟ್ ಬಂದಿರ್ಬೋದು. ಸುಮಾರು 5-7 ಒಂದು ಮೆರಿಟ್ ಲಿಸ್ಟನ್ನು ಈ ಬಾರಿ ರಿಲೀಸನ್ನು ಮಾಡ್ತಾರೆ. ಮೊದಲೇ ಆ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ, ತಾವು ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಸುಮಾರು 5-6 ಒಂದು ಮೆರಿಟ್ ಲಿಸ್ಟ್ಗಳನ್ನು ರಿಲೀಸನ್ನು ಮಾಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಪಕ್ಕ ಆಗಿ ಆಗುತ್ತೆ ಈ ಬಾರಿ. ನಂತರ ಎರಡನೇದಾಗಿ ಸೆಲೆಕ್ಷನ್ನ ಒಂದು ಪ್ರೊಸೆಸ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇಲ್ಲಿ ಮುಖ್ಯವಾಗಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಡೆಯುತ್ತೆ. ಮ್ಯಾಕ್ಸಿಮಮ್ ಆಗಿ ಕ್ಯಾಂಡಿಡೇಟ್ಸ್ಗಳು ರಿಜೆಕ್ಟ್ ಆಗುವುದು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲೇ. ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ದು ಸೆಲೆಕ್ಷನ್ ಆಗಿದ್ದು ಮೆರಿಟ್ ಲಿಸ್ಟಲ್ಲಿ ನೇಮ್ ಬಂದಿದ್ದರೂ ಕೂಡ ಫೈನಲ್ ಆಗಿ ರಿಜೆಕ್ಟ್ ಲಿಸ್ಟಲ್ಲಿ ಬರುತ್ತೆ. ಕಾರಣ ಏನಂದ್ರೆ, ಸರಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ಗಳು ಅವರ ಬಳಿ ಇರುವುದಿಲ್ಲ. ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ನಿಮ್ಮ ಒಂದು ಮೇಲ್ಗೆ ತಾವೇನು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನು ಮೇಲ್ ಅಡಿಯನ್ನು ಕೊಟ್ಟಿರ್ತೀರಾ, ಆ ಒಂದು ಮೇಲ್ ಅಡಿಗೆ ಒಂದು ಮೇಲ್ ಬರುತ್ತೆ. ಈ ರೀತಿಯಾಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಒಂದು ಡೇಟ್ಗೆ ಇದೆ, ತಾವು ಈ ಒಂದು ಸಂಬಂಧಪಟ್ಟಿರುವಂತಹ ಒಂದು ಡಾಕ್ಯುಮೆಂಟ್ಸನ್ನು ತಾವು ತಗೊಂಡು ಬರಬೇಕು ಅಂತ ಒಂದು ಮೇಲ್ ಮುಖಾಂತರ ಇನ್ಫಾರ್ಮೇಷನ್ನ ಕೊಡ್ತಾರೆ. ನಂತರ ಸ್ಯಾಲರಿ ಸಂಬಳದ ಬಗ್ಗೆ ಮಾತಾಡಕ್ಕೆ ಹೋದರೆ, ಆಬ್ವಿಯಸ್ಲಿ ಒಂದು ಬಿ ಪಿ ಎಂನ ಒಂದು ಪೋಸ್ಟ್ಗೆ 12,400 ಒಂದು ಬೇಸಿಕ್ ಆಗಿರುವಂಥ ಒಂದು ಸ್ಯಾಲ್ರಿ ಆಗಿರುತ್ತೆ. ಇದರ ಒಂದು ಜೊತೆಗೆ ಡಿಆರ್ಎನ್ಎಸ್ ಅಲವೆನ್ಸ್ ಆಗಿರ್ಬೋದು, ಸೈಕಲ್ ಅಲವೆನ್ಸ್ ಆಗಿರ್ಬೋದು, ಆಫೀಸ್ ಮೇಂಟೆನೆನ್ಸ್ ಅಲವೆನ್ಸ್ ಆಗಿರ್ಬೋದು, ಈ ಎಲ್ಲ ಒಂದು ಅಲವೆನ್ಸಸ್ಸನ್ನು ಸೇರಿ ಸುಮಾರು 18,250 ರೂಪಾಯಿ ತಮಗೆ ಇಲ್ಲಿ ಏನು ಒಂದು ಸ್ಯಾಲ್ರಿ ಬಿ ಪಿ ಎಂ ಪೋಸ್ಟಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಎ ಬಿ ಪಿ ಎಂ ಮತ್ತು ಡಾಕ್ ಸೇವಕ್ಗೂ 10,000 ಹಿಡಿದು 15,205 ರೂಪಾಯಿ ತಾವು ಇಲ್ಲಿ ಒಂದು ಸ್ಯಾಲ್ರಿಯನ್ನು ತಾವು ಇಲ್ಲಿಂದ ಪಡಿಬೋದು. ಇಷ್ಟೇ ಒಂದು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಸ್ಯಾಲ್ರಿ ಆಗಿರುತ್ತೆ. ನಂತರ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿರುತ್ತೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ಒಂದು ಎಸ್ ಎಲ್ ಸಿ ಯ ಒಂದು ಮಾರ್ಕ್ಸ್ ಕಾರ್ಡ್ ಆಬ್ವಿಯಸ್ಲಿ ಬೇಕೇ ಬೇಕು. ನಂತರ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಸಪೋಸ್ ನಿಮ್ಮ ಒಂದು ಎಸ್ ಎಲ್ ಸಿನಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಆಧಾರ್ ಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಈ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಆಗಿರುತ್ತೆ, ಕಂಪಲ್ಸರಿ ಆಗಿರುತ್ತೆ. ಅದರ್ವೈಸ್ ನಿಮ್ಮ ಒಂದು ಎಸ್ ಎಲ್ ಸಿ ಯ ಒಂದು ಮಾರ್ಕ್ಸ್ ಕಾರ್ಡಲ್ಲೇ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ದರೆ ತಾವು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ಶೇರನ್ನು ಮಾಡುವಂತಹ ಸಬ್ಮಿಟ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಂತರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಮೆಡಿಕಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸನ್ನು ತಾವು ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡನ್ನು ಮಾಡಿದ್ದೀನಿ. ಆ ಒಂದು ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ತಾವು ಡಾಕ್ಯುಮೆಂಟ್ಸ್ಗೆ ರಿಲೇಟೆಡ್ ಆಗಿ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಷನ್ನ ತಾವು ಪಡಿಬೋದು.
ನಂತರ ಬ್ರದರ್ ಯಾವಾಗ ಇದರ ಒಂದು ಮೊದಲೇ ಒಂದು ನೋಟಿಫಿಕೇಶನ್ನ ರಿಲೀಸ್ ಅನ್ನ ಮಾಡ್ತಾರೆ? ಸ್ನೇಹಿತರೆ, ಆಬ್ವಿಯಸ್ಲಿ ಈ ಒಂದು ತಿಂಗಳು ಒಂದು ಎಲೆಕ್ಷನ್ನ ಒಂದು ರಿಸಲ್ಟ್ ಆದ ನಂತರ ರಿಲೀಸ್ ಅನ್ನ ಮಾಡ್ತೀವಿ ಅಂತಿದ್ರು. ಬಟ್ ನಾನು ಹೇಳ್ತಾ ಇದ್ದೀನಿ, ಈ ತಿಂಗಳು 15ನೇ ತಾರೀಕು ಮೇಲೆ ಯಾವಾಗಾದರೂ ತಮ್ಮ ಒಂದು ನೋಟಿಫಿಕೇಶನ್ನ ರಿಲೀಸ್ ಅನ್ನ ಮಾಡ್ಬೋದು. ಅಂದ್ರೆ ಇದೇ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ನಾವು ಯಾವುದೇ ಒಂದು ಕಾರಣಕ್ಕೂ ಈ ಒಂದು ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ಗೋಸ್ಕರ ತಾವು ರೆಡಿ ಆಗಿರಬೇಕು. ನಾನು ಅತಿ ವೇಗವಾಗಿ ಪ್ರತಿಯೊಂದು ಅಪ್ಡೇಟ್ ಅನ್ನು ನಾನು ಕೊಡ್ತಾ ಇರ್ತೀನಿ. ನಂತರ ಬ್ರದರ್, ನಮ್ದು ಎಸ್ ಎಲ್ ಸಿನಲ್ಲಿ 65%, 70%, 80%, 90%, 80% ವರೆಗೂ ನಮ್ಮ ಒಂದು ರಿಸಲ್ಟ್ಸ್ ಇದೆ ಬ್ರದರ್. ಈ ಬಾರಿ ಸೆಲೆಕ್ಷನ್ ನಮ್ಮದು ನಡೆಯುತ್ತಾ ಈ ಬಾರಿ ಎಷ್ಟು ಕಟ್ ಆಫ್ ಹೋಗ್ಬೋದು ಅಂತ ನಾನು ಕಮೆಂಟ್ಸ್ ಮುಖಾಂತರ ನಾನು ಬಹಳಷ್ಟು ನಾನು ಕಮೆಂಟ್ಸ್ ಅನ್ನು ಓದಿದ ನಂತರ ಈ ಒಂದು ಇನ್ಫಾರ್ಮೇಶನ್ನ ಶೇರ್ ಅನ್ನು ಮಾಡ್ತಾ ಇದ್ದೀನಿ. ಒಂದು ಲಾಜಿಕ್ ಅನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ತಮ್ಮದು ಎಸ್ ಎಲ್ ಸಿನಲ್ಲಿ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು 65% ಇಂದ ಹಿಡಿದು 80-100% ವರೆಗೂ ಈ ಒಂದು ರೇಂಜಲ್ಲಿ ತಮ್ಮ ಒಂದು ರಿಸಲ್ಟ್ಸ್ ಇದ್ರೆ, ಪರ್ಸೆಂಟೇಜ್ ಇದ್ರೆ ಎಸ್ ಎಲ್ ಸಿನಲ್ಲಿ, ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಮುಲಾಜಿಲ್ದಿರ ಈ ಬಾರಿ ತಾವು ಅಪ್ಲೈಯನ್ನು ಮಾಡೋಕ್ಕೆ ತಾವು ಟ್ರೈಯನ್ನು ಮಾಡಿ. ಕಾರಣ ಏನಂದರೆ, ತಾವೇನು ಅಪ್ಲೈ ಮಾಡುವಂತಹ ಒಂದು ಡಿವಿಷನ್ ಏನಿದೆ, ಆ ಒಂದು ಡಿವಿಷನಲ್ಲಿ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು, ಸ್ಟೂಡೆಂಟ್ಸ್ಗಳ ಒಂದು ಮೇಲೆ ನಿಮ್ಮ ಒಂದು ಕಟ್ ಆಫ್ ನಿಲ್ಲುತ್ತೆ. ಸಪೋಸ್ ನಾನು ಪ್ರೀವಿಯಸ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ಶೇರನ್ನು ಮಾಡಿಕೊಂಡಿದ್ದೆ, ಅಂದರೆ ಒಂದು 2023ನ ಒಂದು ಕಟ್ ಆಫ್ ಬಗ್ಗೆ ಕೆಲವೊಂದು ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಅಲ್ಲಿ ಕೆಲವೊಂದು ಡಿವಿಷನಲ್ಲಿ 65-70% ಇರುವಂತಹ ಒಂದು ಕ್ಯಾಂಡಿಡೇಟ್ಗಳ ಒಂದು ಸೆಲೆಕ್ಷನ್ ಕೂಡ ಆಗಿದೆ. ಕಾರಣ ಏನಂದರೆ, ಸಪೋಸ್ ತಾವು ಒಂದು ಡಿವಿಷನ್ನ ಅಪ್ಲೈ ಮಾಡಿರ್ತೀರಾ ಅಂದ್ಕೊಳ್ಳಿ, ಅದೇ ಒಂದು ಸೇಮ್ ಆಗಿರುವಂಥ ಒಂದು ಡಿವಿಷನ್ಗೆ ಕೆಲವೊಂದು ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈಯನ್ನು ಮಾಡ್ತಾರೆ. ಆ ಒಂದು ನಿಮ್ಮ ಒಂದು ಜೊತೆ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಗಳ ಒಂದು ಪರ್ಸೆಂಟೇಜ್ ಏನಾದರೂ ಒಂದು 70% ಇದ್ದು ತಮ್ಮದೇನಾದರೂ ತಮ್ಮ ಒಬ್ಬರದೇನಾದರೂ 75% ಇದ್ದರೆ 100% ನಿಮ್ಮ ಒಂದು ಸೆಲೆಕ್ಷನ್ ಅದು ಆ ಒಂದು ಡಿವಿಷನಲ್ಲಿ ನಡೆಯುತ್ತೆ. ಸೊ ಆ ಒಂದು ರೀಸನಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಪರ್ಸೆಂಟೇಜ್ ಬಗ್ಗೆ, ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ನಿಮ್ಮದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆಯಾ, ಎಸ್ ಎಲ್ ಸಿನಲ್ಲಿ ಅಷ್ಟು ಇಷ್ಟು ಒಂದು ಪರ್ಸೆಂಟೇಜ್ ಇದೆಯಾ, ಮುಲಾಜಿಲ್ದಿರ ತಾವು ಇಲ್ಲಿ ಅಪ್ಲೈಯನ್ನು ಮಾಡಿ. ಕಾರಣ ಏನಂದರೆ, ತಾವು ಯಾವುದೇ ರೀತಿಯಂತಹ ಒಂದು ಪ್ರಿಪ್ರೇಷನ್ ತಾವು ಇಲ್ಲಿ ಮಾಡ್ತಿಲ್ಲ, ಜಸ್ಟ್ ತಾವು ಏನು ಅಪ್ಲಿಕೇಶನ್ನ ಹಾಕ್ತಿದ್ದೀರಾ ಅದು ಒಂದು ಎಸ್ ಎಷ್ಟಿನ ಒಂದು ಕ್ಯಾಟಗರಿ ಸೇರಿದರೆ 1 ರೂಪಾಯಿ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸನ್ನು ತಾವು ಪೇಯನ್ನು ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಅಪ್ಲೈಯನ್ನು ಮಾಡಿ ಸೆಲೆಕ್ಷನ್ ಆದರೆ ವೆರಿ ಗುಡ್, ಸೆಲೆಕ್ಷನ್ ಆಗಿಲ್ಲ ಮುಂದೇನು ಕೂಡ ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ಗಳನ್ನು ರಿಲೀಸನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಮುಂದೇನು ಬಹಳಷ್ಟು ಒಂದು ನೋಟಿಫಿಕೇಶನ್ನ ರಿಲೀಸನ್ನು ಮಾಡ್ತಾರೆ. ಒಂದು ಹೇಳ ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಮೊದಲೇ ಒಂದು ನೋಟಿಫಿಕೇಶನಲ್ಲಿ ಸೆಲೆಕ್ಷನ್ಸನ್ನು ಪಡ್ಕೊತಾರೆ, ಮತ್ತು ಮಿಕ್ಕಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಂದರೆ ಪರ್ಸೆಂಟೇಜ್ ಕಡಿಮೆ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ನಂತರ ಒಂದು ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನಲ್ಲಿ ಸೆಲೆಕ್ಷನ್ಸನ್ನು ಪಡ್ಕೊತೀರಾ. ಸೊ ಫೈನಲ್ ಆಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ದೇನಾದರೂ 65% ಅಬೋ ನಿಮ್ಮ ಒಂದು ಎಸ್ ಎಲ್ ಸಿನಲ್ಲಿ ರಿಸಲ್ಟ್ಸ್ ಇದ್ರಿ, ಈ ಬಾರಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಅಪ್ಲೈಯನ್ನು ಮಾಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಓಕೆನಾ, ಪ್ರತಿಯೊಬ್ಬರು ತಾವು ಅಪ್ಲೈಯನ್ನು ಮಾಡಿ. ನನ್ನಿಂದ, ನನ್ನ ಒಂದು ಕಡೆಯಿಂದ, ನನ್ನ ಒಂದು ಚಾನಲ್ ಕಡೆಯಿಂದ ತಮಗೆ ಯಾವುದಾದ್ರೂ ಒಂದು ಸಪೋರ್ಟ್ ಬೇಕು ಅಂದರೆ ಖಂಡಿತವಾಗಿ ನನ್ನ ಕಡೆಯಿಂದ ಅದು ಇದ್ದೇ ಇರುತ್ತೆ. ಪ್ರತಿ ಒಂದು ಅಪ್ಡೇಟ್ಗಳು, ಪ್ರತಿ ಒಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ನ ಪಡಿಬೇಕು ಅಂದರೆ ನನ್ನ ಕಡೆಯಿಂದನೇ ತಮಗೆ ಪ್ರತಿ ಒಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ನ ಸಿಗ್ತಾ ಇರುತ್ತೆ. ಸೊ ಆ ಒಂದು ರೀಸನಿಂದ ಹೇಳ್ತಾ ಇದ್ದೀನಿ, ನಾನು ಪ್ರತಿಯೊಬ್ಬರು ರಿಕ್ವೆಸ್ಟನ್ನು ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಲಿ ತಾವು ಶೇರನ್ನು ಮಾಡೋಕ್ಕೆ ತಾವು ಟ್ರೈಯನ್ನು ಮಾಡಿ. ಅದೇ ರೀತಿಯಾಗಿ ಈ ಒಂದು ಚಾನಲ್ನ ತಾವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಆಗಿ ವೀಡಿಯೋಸನ್ನು ನೋಡ್ತಿದ್ದೀರಾ, ಬಟ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡದೆ ತಾವು ಏನೋ ಒಂದು ಸ್ಕಿಪ್ಪನ್ನು ಮಾಡ್ತಿದ್ದೀರಾ. ಸೊ ಆ ಒಂದು ರೀಸನ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೋಸ್ಕರ ನಾನು ಪ್ರತಿ ಒಂದು ಬಹಳ ಒಂದು ಒಳ್ಳೆಯ ಒಳ್ಳೆಯ ಒಂದು ಅಪ್ಡೇಟ್ಗಳನ್ನು ನಾನು ಶೇರನ್ನು ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿಯಂತಹ ಮತ್ತೊಂದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ನಲ್ಲಿ ಸಿಗ್ತೀನಿ.